ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ಕಬ್ಬಿನ ಹಾಲು, ಕಬ್ಬಿನ ಹಾಲು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೌದು, ಟೇಸ್ಟ್ನಲ್ಲಿ ತುಂಬ ಸಿಹಿಯಾಗಿದ್ದರೂ ಕೂಡ ಅದು ಕೇವಲ 8-10% ಸಕ್ಕರೆ ಅಂಶವನ್ನು ಮಾತ್ರ ಒಳಗೊಂಡಿದೆ. ಈ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ತುಂಬ ಉಪಯೋಗಗಳಿದೆ. ಆ ಉಪಯೋಗಗಳು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೆ ಸೆಲ್ಫ್ ಟಿಪ್ಸ್ ವಾಟ್ಸಪ್ ಗ್ರೂಪ್ನ ಲಿಂಕ್ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ಮತ್ತು ಉಚಿತ ಆನ್ಲೈನ್ ಸಂದರ್ಶನ ನಿಮಗೆ ಬೇಕು ಅಂತಿದ್ದಲ್ಲಿ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗಳಿಗೆ ಕರೆ ಮಾಡಿ ನಮ್ಮೆಲ್ಲ ವೈದ್ಯರ ಬಳಗದ ಜೊತೆಗೆ ನೀವು ನಿಮ್ಮ ಸಮಸ್ಯೆಯನ್ನು ಡಿಸ್ಕಷನ್ ಮಾಡ್ಬೋದು. ಹೌದು, ಕಬ್ಬಿನ ಹಾಲು, ಕಬ್ಬಿನ ಹಾಲು ಕುಡಿದ್ರೆ ಕೆಲವರಿಗೆ ಕಫ ಆಗ್ತದೆ, ಕೆಲವರಿಗೆ ಹೀಟ್ ಆಗ್ತದೆ, ಕಬ್ಬಿನ ಹಾಲು ಬಗ್ಗೆ ತುಂಬ ಊಹಾಪೋಹಗಳಿದೆ, ನನಗೆ ಆಗೋದೇ ಇಲ್ಲ ಅಂಥೇಳಿ. ಆದರೆ ಕಬ್ಬಿನ ಹಾಲಿನಲ್ಲಿ ಎಲ್ಲದಕ್ಕಿಂತ ಒಳ್ಳೆ, ಎಷ್ಟೋ ಒಂದು ಆರ್ಟಿಫಿಷಿಯಲ್ ಡ್ರಿಂಕ್ಸ್ಗಿಂತ ಅತ್ಯುತ್ತಮವಾದಂಥ ಆರೋಗ್ಯದ ಅಂಶಗಳಿದೆ. ಸೊ ಅದನ್ನು ನೀವು ಪಡ್ಕೋಬೇಕು. ಹೇಗೆ? ಕಬ್ಬಿನ ಹಾಲಿನ ಜೊತೆ ನೀವು ಯಾವುದರ ಮಿಶ್ರಣ ಮಾಡಬೇಕು? ಕಫ ಆಗ್ತದೆ ಅಂತಿದ್ದಲ್ಲಿ ನೀವು ಕಬ್ಬಿನ ಹಾಲಿನ ಜೊತೆಗೆ ಶುಂಠಿಯ ಮಿಶ್ರಣ ಮಾಡಬೇಕು, ಒಳ್ಳೆ ಟೇಸ್ಟು ಬರ್ತದೆ. ಮತ್ತು ನಿಂಬೆಹಣ್ಣಿನ ರಸ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಮಿಶ್ರಣ ಮಾಡ್ಬೋದು. ಸೊ ಕಬ್ಬಿನ ಹಾಲಿನಿಂದ ಕಫ ಆಗಬಾರ್ದು ಅಂತ ಇದ್ದಲ್ಲಿ ನೀವು ಅದರ ಜೊತೆಗೆ ಶುಂಠಿ ರಸ ಮತ್ತು ಹಸಿ ನಿಂಬೆಹಣ್ಣಿನ ರಸವನ್ನು ಸ್ವಲ್ಪ ಸೇರಿಸ್ಕೋಬೇಕು. ಸೊ ಕಬ್ಬಿನ ಹಾಲಿನ ಇಕ್ಷುವಿಕಾರಗಳು ಅಂತ ಕರೀತಾರೆ. ಅಂದರೆ ಆಯುರ್ವೇದದಲ್ಲಿ ಕಬ್ಬಿನ ಮತ್ತು ಕಬ್ಬಿನ ಉತ್ಪನ್ನಗಳಿಗೆ ತುಂಬ ಉಲ್ಲೇಖ ಇದೆ. ಸೊ ಅದರ ಉಪಯೋಗಗಳ ಬಗ್ಗೆ ತುಂಬ ಒಂದು ರಿಸರ್ಚಸ್ ಕೂಡ ಇತ್ತೀಚೆಗೆ ಆಗ್ತಾ ಇದೆ. ಸೊ ಹಾಗಾಗಿ ಮಧುಮೇಹಿಗಳು ಕಬ್ಬಿನ ಹಾಲನ್ನು ಕುಡಿಲಿಕ್ಕೆ ಇಷ್ಟಪಟ್ಟಲ್ಲಿ ಆ ಹೊತ್ತಿನ ಊಟವನ್ನು, ಚಪಾತಿ, ರಾಗಿ ಮುದ್ದೆ, ಜೋಳದ ರೊಟ್ಟಿ ಅಥವಾ ಅನ್ನ ಏನು ತಿಂತೀರಿ ಆ ಹೊತ್ತಿನ ಊಟವನ್ನು ಬಿಟ್ಟು ನೀವು ಕಬ್ಬಿನ ಹಾಲನ್ನು ಸೇವಿಸ್ಬೋದು. ಶುಂಠಿ ಮತ್ತು ನಿಂಬೆಹಣ್ಣಿನ ರಸದೊಂದಿಗೆ ಕಬ್ಬಿನ ಹಾಲನ್ನು ಸೇವಿಸ್ತಾ ಬನ್ನಿ. ಉರಿಮೂತ್ರ, ಮೂತ್ರದ ಸಮಸ್ಯೆಗಳು, ಲಿವರಿನ ಸಮಸ್ಯೆಗಳು, ಫ್ಯಾಟಿ ಲಿವರ್ ಇರ್ತದೆ ಎಷ್ಟೋ ಜನಕ್ಕೆ, ಆ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. ಸೊ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಕಬ್ಬಿನ ಹಾಲು ತುಂಬ ಪರಿಹಾರವನ್ನು ಕೊಡ್ತದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.